ಕಳೆದ 2 ದಿನಗಳ ಹಿಂದೆ ಸವದತ್ತಿಗೆ ನಾನು ಹೋಗಿದ್ದೆ ಸವದತ್ತಿಯಲ್ಲಿ ಸೌರಭ್ ಚೋಪ್ರಾ ಅವರ ತಂದೆ ಅತ್ಯಂತ ಉತ್ತಮವಂತ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸಿದ್ರು ಕೇವಲ 1000 ಮಧ್ಯದಲ್ಲಿ ಸೋತಂತವರು ಅವರ ಅಕಾಲಿಕ ಮರಣದಲ್ಲಿ ಚೋಪ್ರಾ ಅವರ ಕುಟುಂಬದಲ್ಲಿ ಜನತೆ ಏನೋ ದ್ರವ್ಯಮಾನ ಇಟ್ಟುಕೊಂಡಿದ್ದಾರೆ ಅವರು ಸಹ ಮೊನ್ನೆ ಸವದತ್ತಿಗೆ ನಾನು ಹೋದಾಗ ಲಕ್ಷಾಂತರ ಸಾವಿರಾರು ಕಾರ್ಯಕರ್ತರ ಸಮ್ಮುಖದಲ್ಲಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಅವರು ಇಲ್ಲಿ ಬರಬೇಕಾಗಿತ್ತು ಈಗಾಗಲೇ ಫೀಲ್ಡ್ನಲ್ಲಿ ಚುನಾವಣಾ ಪ್ರಚಾರದಲ್ಲಿ ಅವರು ಭಾಗವಹಿಸಿ ಚುನಾವಣೆಯನ್ನು ಅವರೇನು ಗೆಲ್ಲೇ ಗೆಲ್ತಕ್ಕಂಥ ಒಂದು ವಾತಾವರಣದಲ್ಲಿ ಸಂಘಟನೆಗೆ ಪ್ರಾರಂಭ ಮಾಡಿದ್ದಾರೆ ಯಾವೊಂದು ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಜೆಡಿಎಸ್ಗೆ ಶಕ್ತಿ ಇಲ್ಲ 3 ಸೀಟು 4 ಸೀಟು 5 ಸೀಟು ಅಂತ ಏನು ಹೇಳ್ತಾ ಇದ್ರು ನಾನು ಮಾಧ್ಯಮದ ಸ್ನೇಹಿತರಿಗೆ ಹಲವಾರು ಬಾರಿ ಹೇಳಿದ್ದೇನೆ ಈ ಬಾರಿ ಉತ್ತರ ಕರ್ನಾಟಕ ಭಾಗದಲ್ಲೇ ನನ್ನ ಪಕ್ಷದ ಶಕ್ತಿ ಆ ಭಾಗದ ಜನತೆ ಕನಿಷ್ಠ 25-30 ಸ್ಥಾನಗಳನ್ನು ಈ ಬಾರಿ ಗೆಲ್ಲಿಸ್ತಾರೆ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ ಉತ್ತರ ಕರ್ನಾಟಕ ಭಾಗದಲ್ಲಿ 40 ಸ್ಥಾನಗಳನ್ನು ನಾನು ಇವತ್ತು ದಾಟಿ ಮುಂದೆ ಹೋದರೂ ಆಶ್ಚರ್ಯ ಪಡ್ತಕ್ಕಂಥದ್ದಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈಗಾಗಲೇ ಕಳೆದ 4.5 ತಿಂಗಳಿನಿಂದ ಯಾವೊಂದು ಪಂಚರತ್ನ ರಥಯಾತ್ರೆಯ ಕಾರ್ಯಕ್ರಮದಲ್ಲಿ ಈಗಾಗಲೇ 106-108 ವಿಧಾನಸಭಾ ಕ್ಷೇತ್ರಗಳಿಗೆ ನಾನಿನ್ನು ಭೇಟಿ ಕೊಟ್ಟಿದ್ದೇನೆ ವೈಯಕ್ತಿಕವಾಗಿ ಜನತಾ ಜಲಧಾರೆಯ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಮ್ಮ ಕಾರ್ಯಕರ್ತರು ಇವತ್ತು ಜನತೆಯ ಸಮೀಪಕ್ಕೆ ತೆಗೆದುಕೊಂಡದಂಥದ್ದೇನಿದೆ ಇದೆಲ್ಲದರ ಹಿನ್ನೆಲೆಯಲ್ಲಿ ಪಕ್ಷ ಅತ್ಯಂತ ಸದೃಢವಾಗಿ ಇವತ್ತು ಸಂಘಟನೆಯನ್ನು ಮಾಡತಕ್ಕಂಥದ್ರಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತೇ ಶ್ರಮ ಹಾಕಿದ್ದೀರಿ ಈ ವೇದಿಕೆ ಮುಖಾಂತರ ರಾಜ್ಯದ ಎಲ್ಲ ಭಾಗದ ನನ್ನ ಪಕ್ಷದ ಕಾರ್ಯಕರ್ತರಿಗೆ ನಿಮ್ಮ ಶ್ರಮ ಇವತ್ತು ಅದಕ್ಕೆ ಫಲ ದೊರಕ್ತಾ ಇದೆ ಅಂತಕ್ಕಂಥದ್ದನ್ನು ಈ ವೇದಿಕೆ ಮುಖಾಂತರ ನಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ಇವತ್ತಿನ ನನ್ನ ಪಕ್ಷದ ಇಡೀ ರಾಜ್ಯದ ನನ್ನ ಕಾರ್ಯಕರ್ತರು ಈ ಪಕ್ಷದ ಒಂದು ವರ್ಚಸ್ಸನ್ನು ಇವತ್ತು ಪ್ರತಿದಿನ ವೃದ್ಧಿಗೊಳಿಸ್ತಕ್ಕಂಥ ನಿಟ್ಟಲ್ಲಿ ಯಾವತ್ತು ಪ್ರಾಮಾಣಿಕವಂತ ಸೇವೆ ಸಲ್ಲಿಸಿದ್ದಾರೆ ಅವರಿಗೆ ಇವತ್ತು ಜೊತೆಗೂಡಿ ಪಕ್ಷಕ್ಕೆ ಇನ್ನೂ ಹೆಚ್ಚಿನ ಬಲವನ್ನು ತರಲಿಕ್ಕೆ ಹಲವಾರು ಜಿಲ್ಲೆಗಳಿಂದ ಕಾಂಗ್ರೆಸ್ಸು ಮತ್ತು BJP ಆದರೆ ನಾನು ಅವರನ್ನ ಕಾಂಗ್ರೆಸ್ಸು BJP ಇವರು ಅಂತ ಹೇಳಲಿಕ್ಕೆ ತಯಾರಾಗಿಲ್ಲ ಅವರು ಒಂದಲ್ಲ ಒಂದು ರೀತಿಯಲ್ಲಿ ಜನತಾ ಪರಿವಾರದಲ್ಲಿ ಬೆಳೆದಂತಾರೆ ಇವತ್ತು ನಮ್ಮ ದೊಡ್ಡಪ್ಪಗೌಡರಿದ್ದಾರೆ ಅವರ ತಂದೆ ಅವರ ರಾಜಕಾರಣ ಶುರು ಮಾಡಿದ್ದೇ ಜನತಾ ಪಕ್ಷದಿಂದ ಇವತ್ತು ಹೀಗೆ ಹಲವಾರು ನಮ್ಮ ಪಕ್ಷದಲ್ಲೇ ಜನತಾ ಪರಿವಾರದಲ್ಲಿ ಬೆಳೆದು ನಂತರ ಪಕ್ಷ ಒಡೆದೋದಾಗ ಕೆಲವರು ಬೇರೆ ಬೇರೆ ಪಕ್ಷಗಳಿಗೆ ಹೋದಂಥದ್ದೇನಿದೆ ಅದರಿಂದ ಇವತ್ತು ಸ್ವಲ್ಪ ಸಮಸ್ಯೆಗಳಿತ್ತು ಆ ಸಮಸ್ಯೆಗಳಿಗೆ ಮತ್ತೆ ಪುನಃ ಉತ್ತರ ದೊರಕಿ 1994 ಯಾವ ರೀತಿಯಲ್ಲಿ ಜಾತ್ಯಾತೀತ ಜನತಾದಳ ಅಂದರೆ ಅವತ್ತು ಜನತಾದಳ ಅಂತಕ್ಕಂಥ ಹೆಸರಿನಲ್ಲಿತ್ತು ಜನತಾದಳ ಸಂಪೂರ್ಣ ಬಹುಮತದೊಂದಿಗೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ 94 ನಾಡಿನ ಜನತೆ ಆಶೀರ್ವಾದ ಏನು ಮಾಡಿದ್ದಾರೆ ಅದೇ ಆಶೀರ್ವಾದ ಈ 2023 ನಾಡಿನ ಜನತೆ ಜನತಾದಳವನ್ನು ಬೆಂಬಲಿಸ್ತಾರೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸವನ್ನು ನಾನು ಇವತ್ತು ಹೊಂದಿದ್ದೇನೆ ನಾನು ಕಳೆದ 1 ವರ್ಷದಿಂದ ನಮ್ಮ ಪಕ್ಷ 123 ಗುರಿಯನ್ನು ಇಟ್ಟು ಹೊರಟಿದ್ದೇವೆ ಅಂದಾಗ ಬಹಳ ಜನ ಅದ್ರ ಬಗ್ಗೆ ಲಘುವಾಗಿ ಮಾತಾಡಿದ್ದಾರೆ ಎಲ್ಲಿ ಪಕ್ಷಕ್ಕೆ 15 ಸೀಟ್ ಬರುತ್ತೋ 20 ಸೀಟ್ ಬರುತ್ತೋ ಈ ರೀತಿಯ ಒಂದು ಮಾತುಗಳೇನಿತ್ತು ಅದೇ ವ್ಯಕ್ತಿಗಳು ಅದೇ ಒಂದು ಸಮೀಕ್ಷೆಗಳು ಈಗ 40-60 ಹೋಗಿದ್ದಾರೆ JDS ಪಕ್ಷದ ಶಕ್ತಿ 40-60 ಅಂತಕ್ಕಂಥ ಒಂದು ವಾತಾವರಣ ಈಗ ಚರ್ಚೆ ಏನಾಗ್ತಾ ಇದೆ ಈಗಲೂ ನಾನು ಹೇಳ್ತಾ ಇದ್ದೇನೆ ಇವತ್ತು ಇಲ್ಲೇನು ಪಕ್ಷಕ್ಕೆ ನಮ್ಮ ಹಲವಾರು ಮಾಜಿ ಶಾಸಕ ಸ್ನೇಹಿತರುಗಳು ಅವರೆಲ್ಲ ನನ್ನ ಜೊತೆಯಲ್ಲೇ ಸಹಪಾಠಿಗಳಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಅವರೆಲ್ಲರೂ ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆದಂಥದ್ದೇನಿದೆ ಅದರ ಜೊತೆಯಲ್ಲಿ ಇನ್ನೂ ಪಕ್ಷಕ್ಕೆ ಬರೋರಿದ್ದಾರೆ ಇನ್ನೊಂದು 2 ದಿನದಲ್ಲಿ ಇನ್ನೂ ಹಲವಾರು ಪಕ್ಷದ ನನ್ನ ಒಂದು ಪಕ್ಷದ ವರ್ಚಸ್ಸು ನನ್ನ ವರ್ಚಸ್ಸು ಏನಿದೆ ನನ್ನ ಬಗ್ಗೆ ವಿಶೇಷವಾದಂಥ ಅಭಿಮಾನ ಇಟ್ಟಿರ್ತಕ್ಕಂಥ ನಾಡಿನ ನನ್ನ ರೈತ ಬಂಧುಗಳು ಮಹಿಳೆಯರ ಮತವನ್ನು ಪಕ್ಷಕ್ಕೆ ಮತವಾಗಿ ಪರಿವರ್ತನೆ ಮಾಡಲಿಕ್ಕೆ ಇವತ್ತು
ಒತ್ತಿ ತುಂಬುವಂತ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥವರು ಇನ್ನು ಎರಡು ದಿನಗಳಲ್ಲಿ ಇನ್ನೂ ಬಹಳ ಜನ ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂಥವರಿದ್ದಾರೆ.